ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. ಎಫ್ಐಆರ್ ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಅನಿರೀಕ್ಷಿತ ಘಟನೆ, ಆಕಸ್ಮಿಕ ಘಟನೆ, ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು, ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲು ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ, ಇಲ್ಲಿ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು, ಇಲ್ಲ ರಾಜ್ಯಪಾಲರು ಹೇಳಿದಾರ, ಇಲ್ಲ ಜೈಲು ಯಾಕೆ ಅಂತ ಹೇಳಿದಾರ, ಬೇರೆ ಕೆಲಸ ಇಲ್ಲ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು. ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು, ನಮ್ಗೆ ಎಷ್ಟು ಗೌರವ ಇದೆ, ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಟ್ಟಾರ, ಕೊಡಕಾಗ್ತದ ಕೊಡಿಯಂತಾರ. ಸಿದ್ದರಾಮಯ್ಯ 136 ದಿನ ಟೀಕೆ ಗೆದ್ದಿದ್ದಾರೆ, ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ. ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನು ನೋಡ್ಬೇಕಾಗಿದೆ, ರಾಜ್ಯ ಏನು ನೋಡ್ಬೇಕು ಜನ? ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ, ಮಾದರಿ ರಾಜ್ಯ ಅಂತದ್ದೆಲ್ಲ ನೋಡಿಲ್ಲ. ಮಹಾನ್ ಪುರುಷರಿದ್ರು, ಆದರ್ಶ ವ್ಯಕ್ತಿಗಳಿದ್ರು, ಕಾಂಗ್ರೆಸ್ ಅನ್ನು ಮೈಸೂರಿನವರೆ ಕಟ್ಟವ್ರೆ, ದಳನೂ ಇಲ್ಲಿಂದಲೇ ಹುಟ್ಟಿದೆ. ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನಕ್ಕೂ ಪ್ರೆಸ್ಟು